ಭದ್ರಾವತಿ ಬಿಜೆಪಿಯಲ್ಲಿ ಅಚ್ಚರಿಯ ಬೆಳವಣಿಗೆ ಇಬ್ಬರ ಕಿತ್ತಾಟದಲ್ಲಿ ಮೂರನೇ ವ್ಯಕ್ತಿಗೆ ಟಿಕೆಟ್ ಮಂಗೋಟಿ ರುದ್ರೇಶ್ ಕುಮಾರ್ ಗೆ ಎದುರಾಗುತ್ತಾ ಶಾಕ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ವೀಕ್ಷಕರೇ ರಾಜ್ಯದಲ್ಲಿ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೂರು ಪಕ್ಷಗಳು ತಮ್ಮದೇ ಆದ ರಣತಂತ್ರವನ್ನು ರೂಪಿಸಿಕೊಳ್ತಾ ಇದ್ರೆ ದೆಹಲಿಯಲ್ಲಿ ಆರು ಸ್ಥಾನಗಳನ್ನು ಗೆದ್ದ ಬಳಿಕ ಆಪ್ ಕರ್ನಾಟಕದಲ್ಲಿ ಮತ್ತಷ್ಟು ಮ್ಯಾಜಿಕ್ ಮಾಡೋಕೆ ಸಜ್ಜಾಗಿದೆ ಆದರೆ ಸದ್ಯ ಅಧಿಕಾರದಲ್ಲಿರುವಂತಹ ಬಿಜೆಪಿಗೆ ಕೆಲ ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿ ಯಾರು ಅನ್ನೋದೇ ಗೊತ್ತಿಲ್ಲ ಎಲ್ಲಕ್ಕಿಂತ ದೊಡ್ಡ ದುರಂತ ಅಂದರೆ ಏಳು ಕ್ಷೇತ್ರಗಳನ್ನು ಹೊಂದಿರುವಂತಹ ಶಿವಮೊಗ್ಗದಲ್ಲಿ ಬಿಜೆಪಿ ಭದ್ರಕೋಟೆ ಅನಿಸ್ಕೊಂಡಂತ ಶಿವಮೊಗ್ಗದಲ್ಲಿ ಅದರಲ್ಲೂ ಕೂಡ ಯಡಿಯೂರಪ್ಪನವರು ಈಶ್ವರಪ್ಪನವರು ಇರುವಂಥ ಶಿವಮೊಗ್ಗದಲ್ಲಿ ಭದ್ರಾವತಿಯಲ್ಲಿ ಇಲ್ಲಿ ಕೂಡ ಇಲ್ಲಿವರೆಗೂ ಕೂಡ ಭದ್ರಾವತಿ ಇತಿಹಾಸದಲ್ಲಿ ಕಮಲ ಹರಳಿಲ್ಲ ಹಾಗಾದ್ರೆ ಈ ಬಾರಿ ಬಿಜೆಪಿ ಏನ್ ಮಾಡುತ್ತೆ ಭದ್ರಾವತಿಯಲ್ಲಿ ಖಂಡಿತವಾಗಲೂ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇಂಟ್ರೆಸ್ಟಿಂಗ್ ಕ್ಯಾಂಡಿಡೇಟ್ ಒಬ್ಬರನ್ನ ಬಿಜೆಪಿ ಶಿಕಾರಿ ಮಾಡೋಕೆ ಹೊರಟಿದೆ ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ನ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ನಂತರ ಬರುವ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ ಗಳನ್ನ ಮೊದಲಿಗರಾಗಿ ನೋಡಿ ವೀಕ್ಷಕರೇ ಭದ್ರಾವತಿ ಒಂದು ಸಲ ಕಾಂಗ್ರೆಸ್ನಿಂದ ಸಂಗಮೇಶ್ ಮತ್ತೊಂದು ಕಡೆ ಎಸ್ ಇಂದ ಅಪ್ಪಾಜಿ ಗೌಡ್ರು ಇವರಿಬ್ರು ಪಕ್ಷಕ್ಕಿಂತ ಹೆಚ್ಚಾಗಿ ವ್ಯಕ್ತಿಯಾಗಿ ಭದ್ರಾವತಿಯಲ್ಲಿ ಗುರುತಿಸಿಕೊಂಡವರು ಇವರು ಗೆದ್ರು ಕೂಡ ಜನಕ್ಕೆ ಬೇಕು ಇವರಲ್ಲಿ ಇಬ್ಬರಲ್ಲಿ ಒಬ್ರು ಸೋತರು ಕೂಡ ಜನಕ್ ಬೇಕು ಹೀಗಾಗಿ ಇದು ಇವರಿಬ್ಬರ ಭದ್ರಕೋಟೆ ಇವರಿಬ್ಬರ ಇಲ್ಲಿ ಸರ್ವಾಧಿಕಾರಿಗಳು ಸದ್ಯ ಪ್ರೆಸೆಂಟ್ ಎಂ ಎಲ್ ಎ ಸಂಗಮೇಶ್ ಅವರು ಕಾಂಗ್ರೆಸ್ ಪಕ್ಷದಿಂದ ಆದ್ರೆ ಮಾಜಿ ಎಂ ಎಲ್ ಎ ಅಪ್ಪಾಜಿಗೌಡ್ರು ಇತ್ತೀಚೆಗಷ್ಟೇ ಅಂದ್ರೆ ಕೊರೋನಾದಿಂದಾಗಿ ವಿಧಿವಶರಾದ್ರು ಹೀಗಾಗಿ ಯಾರು ಅಪ್ಪಾಜಿಗೌಡರ ಸ್ಥಾನದಲ್ಲಿ ಜೆಡಿಎಸ್ ಪಕ್ಷದಿಂದ ಅವರ ಪತ್ನಿ ಶಾರದಾ ಅಪ್ಪಾಜಿಗೌಡರು ತುಂಬಾನೇ ಬಿರುಸಿನ ಚಟುವಟಿಕೆಯನ್ನ ನಡೆಸ್ತಾ ಇದ್ದಾರೆ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಕ್ಷೇತ್ರದ ಮತದಾರರ ಜೊತೆ ಕುಳಿತುಕೊಂಡು ಅವ್ರ ಜೊತೆ ಸ್ಪಂದಿಸ್ತಾ ಇದ್ದಾರೆ ಅಪ್ಪಾಜಿಗೌಡರು ತೀರ್ಕೊಂಡ್ರು ಅಂತ ಆ ದುಃಖವನ್ನ ಇಟ್ಕೊಂಡು ಮನೇಲಿ ಸೇರಿದೇನೆ ಜನಸೇವೆಗಾಗಿ ನಮ್ಮ ಅಂದ್ರೆ ಯಜಮಾನರು ಏನ್ ಮಾಡ್ರು ಅದೇ ಕೆಲಸವನ್ನು ಮಾಡಬೇಕು ಈ ಬಾರಿ ಗೆಲುವನ್ನು ದಾಖಲಿಸಲಬೇಕು ಅಂತ ಹೋರಾಡ್ತಾ ಇದ್ದಾರೆ ಭದ್ರಾವತಿಯನ್ನು ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ಬಿಜೆಪಿ ಇಲ್ಲಿವರೆಗೂ ಕೂಡ ಖಾತೆಯನ್ನ ತೆರೆದಿಲ್ಲ ಇಲ್ಲಿವರೆಗೂ ಕೂಡ ಅಪ್ಪಾಜಿಗೌಡ್ರ ಶಿಷ್ಯ ಅಂತ ಅನ್ಸ್ಕೊಂಡಿದ್ರು ಬಲಗೈ ಬಂಟ ಅನ್ಸ್ಕೊಂಡಿದ್ರು ಕುಮಾರ್ ಅವ್ರಿಗೆ ಬಿಜೆಪಿ ಟಿಕೆಟ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಆದರೆ ಹೆಸರಿಗೆ ಮಾತ್ರ ಅವರು ಮಾತು ಕೇಳಿ ಬರ್ತಾ ಇದೆ ಎಲ್ಲಿ ಕೂಡ ಪಕ್ಷದ ವೇದಿಕೆಯಲ್ಲಿ ಅವರ ಹೆಸರನ್ನ ಅಥವಾ ಪಕ್ಷದ ವೇದಿಕೆ ಮೇಲೆ ಅವರ ಕರೆಯುವ ಪ್ರಯತ್ನವನ್ನ ಬಿಜೆಪಿ ಮಾಡಿಲ್ಲ ಇಷ್ಟಾದರೂ ಕೂಡ ಸಂಸದರಾಗಿರುವಂತಹ ರಾಘವೇಂದ್ರ ಆಗಿರ್ಬೋದು ಈಶ್ವರಪ್ಪ ಮತ್ತು ಬಿ ಎಸ್ ಯಡಿಯೂರಪ್ಪನವರು ನನಗೆ ಪ್ರಾಮಿಸ್ ಮಾಡಿದ್ದಾರೆ ಅನ್ನೋದು ಎಸ್ ಕುಮಾರ್ ಅವರ ಮಾತು ಮತ್ತೊಂದು ಕಡೆ ಮಂಗೋಟೆ ರುದ್ರೇಶ್ ಅವರು ಕೂಡ ಈ ಬಾರಿ ನನಗೆ ಬಿಜೆಪಿ ಟಿಕೆಟ್ ಅಂತ ಓಡಾಡ್ತಾ ಇದ್ದಾರೆ ಆದರೆ ಒಂದು ಕಡೆ ಅಪ್ಪಾಜಿಗೌಡರಿಗೆ ಅಂದ್ರೆ ಶಾರದಾ ಪಾಜಿಗೌಡರಿಗೆ ಅನುಕಂಪದ ಅಲೆ ಜೊತೆ ಅಭಿವೃದ್ಧಿ ಕೆಲಸ ಎರಡೂ ಕೂಡ ಇದೆ ಅವರು ಮಹಿಳಾ ಅಭ್ಯರ್ಥಿ ಆಗಿರೋದ್ರಿಂದ ಬಿಜೆಪಿ ಕೂಡ ಪ್ರಬಲ ಮಹಿಳಾ ಅಭ್ಯರ್ಥಿಯನ್ನ ಬಿಜೆಪಿಯಿಂದ ಕಣಕ್ಕಿಳಿಸಬೇಕನ್ನೋ ಲೆಕ್ಕಾಚಾರದಲ್ಲಿದೆ ಹಾಗಾದ್ರೆ ಬಿಜೆಪಿಯ ಅಭ್ಯರ್ಥಿ ಯಾರು ಸರ್ಪ್ರೈಸ್ ಅಭ್ಯರ್ಥಿ ಯಾರು ಭದ್ರಾವತಿಯಲ್ಲಿ ಕಣಕ್ಕಿಳಿಯೋರೋ ಬಿಜೆಪಿಯ ಮಹಿಳಾ ಮಣಿ ಯಾರು ಅಂದ್ರೆ ಪವಿತ್ರ ರಾಮಯ್ಯ ಅವರು ಹೌದು ವೀಕ್ಷಕರೇ ಕಳೆದ ಮೂವತ್ತು ವರ್ಷಕ್ಕೂ ಅಧಿಕ ಸಮಯದಿಂದ ರೈತ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವಂತಹ ಜೊತೆಗೆ ಕಾಡ ಅಧ್ಯಕ್ಷರು ಕೂಡ ಆಗಿರುವಂತಹ ಕಾಡ ಅಂದ್ರೆ ಭದ್ರಾ ಅಚ್ಚುಕಟ್ಟು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಕೂಡ ಆಗಿರುವಂತಹ ಪವಿತ್ರ ರಾಮಯ್ಯ ಅವರನ್ನ ಬಿಜೆಪಿಯಿಂದ ಭದ್ರಾವತಿಯಲ್ಲಿ ಕಣಕ್ಕಿಳಿಸ್ಬೇಕನ್ನು ಬೆಳವಣಿಗೆ ಅಚ್ಚರಿಯ ಬೆಳವಣಿಗೆ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಇದು ಶಿವಮೊಗ್ಗ ರಾಜಕೀಯದಲ್ಲಿ ಶಿವಮೊಗ್ಗ ಜೊತೆಗೆ ಭದ್ರಾವತಿಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಮಾತು ಒಂದ್ ಕಡೆ ಶಾರದಾ ಅಪ್ಪಾಜಿಗೌಡ್ರಿಗೆ ಟಾಂಗ್ ಕೊಡಬೇಕು ಮತ್ತೊಂದ್ ಕಡೆ ಸಂಗಮೇಶ್ ಅವರ ವಿರುದ್ಧವಾಗಿ ಅಂದ್ರೆ ಪ್ರೆಸೆಂಟ್ ಎಮ್ ಸಂಗಮೇಶ್ ಇದ್ದಾರೆ ಅವರ ವಿರುದ್ಧವಾಗಿ ಗೆಲುವನ್ನು ದಾಖಲಿಸ್ಬೇಕು ಇವೆರಡನ್ನ ಮಾಡುವಂತ ಶಕ್ತಿ ಈ ಪವಿತ್ರ ರಾಮಯ್ಯ ಅವರಿಗೆ ಇದೆ ಹೀಗಾಗಿ ಅವರು ಅಚ್ಚರಿಯ ಅಭ್ಯರ್ಥಿಯಾಗಿ ಭದ್ರಾವತಿಯಿಂದ ಸ್ಪರ್ಧಿಸುವ ಸಾಧ್ಯತೆ ಇದ್ದು ಈ ಕ್ಷಣದ ಅಪ್ಡೇಟ್ ಯಾಕಂದ್ರೆ ಖಂಡಿತವಾಗ್ಲೂ ಕೂಡ ಭದ್ರಾವತಿಯಲ್ಲಿ ಇಲ್ಲಿವರೆಗೂ ಕೂಡ ಬಿಜೆಪಿ ಅರಳಿಲ್ಲ ಕಮಲ ಅರಳಿಲ್ಲ ಹೀಗಾಗಿ ಪವಿತ್ರ ರಾಮಯ್ಯ ಅವರನ್ನ ಬಳಸ್ಕೋಬೇಕು ಸತತವಾಗಿ ಮೂವತ್ತು ವರ್ಷಕ್ಕೂ ಅಧಿಕ ಕಾಲ ಅಂದ್ರೆ ಮೂರು ದಶಕಕ್ಕೂ ಅಧಿಕ ಕಾಲದಿಂದ ರೈತ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಯಾಕಂದ್ರೆ ಪವಿತ್ರ ರಾಮಯ್ಯ ಅವರು ಕಳೆದ ಮೂವತ್ತು ವರ್ಷಗಳಿಂದ ಕೂಡ ರೈತ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಅಲ್ಲದೆ ಭದ್ರಾ ಅಚುಕಟ್ಟು ಪ್ರದೇಶಾಭಿವೃದ್ಧಿ ಕಾಡ ಅಧ್ಯಕ್ಷರು ಕೂಡ ಆಗಿದೆ ಹೀಗಾಗಿ ಟಫ್ ಕಾಂಪಿಟೇಷನ್ ನೀಡೋಕೆ ಪವಿತ್ರ ರಾಮಯ್ಯ ಅವರಿಗೆ ಸಾಧ್ಯ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಕೇವಲ ಪವಿತ್ರ ರಾಮಯ್ಯ ಮಂಗೋಟಿ ರುದ್ರೇಶ್ ಮತ್ತು ಕುಮಾರ್ ಹೆಸರು ಮಾತ್ರ ಅಲ್ಲ ಮತ್ತೊಬ್ಬರು ಪೊಲೀಸ್ ಅಧಿಕಾರಿ ಉಮೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅವರು ಕೂಡ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಭದ್ರಾವತಿಯಲ್ಲಿ ಅವರು ಸದ್ಯ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ನಾನು ಕೂಡ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಆಗಿದ್ದೇನೆ ಭದ್ರಾವತಿಯಲ್ಲಿ ಬಿಜೆಪಿಯನ್ನು ಗೆಲ್ಲಿಸಬೇಕು ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದು ಅವ್ರ ಲೆಕ್ಕಾಚಾರ ಆಗಿದೆ ಒಂದು ವೇಳೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಪಕ್ಷೇತರರಾಗಿ ಕೂಡ ಕಣಕ್ಕಿಳಿಯಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ ವೀಕ್ಷಕರೇ ನಾನೂ ಕೂಡ ಭದ್ರಾವತಿಗೆ ಹೋಗಿದೆ ಭದ್ರಾವತಿ ಜನರ ಅಭಿಪ್ರಾಯವನ್ನು ಕೇಳಿದೆ ಅಲ್ಲಿ ಕೂಡ ಸಂಗಮೇಶ್ವರ್ ಮತ್ತು ಅಪ್ಪಾಜಿ ಗೌಡ್ರು ಅಂದ್ರೆ ಒಂದು ರೀತಿಯ ಸರ್ವಾಧಿಕಾರಿ ಧೋರಣೆ ಇಬ್ಬರಲ್ಲಿ ಕೂಡ ಎರಡೂ ಪಕ್ಷದಲ್ಲಿ ಕೂಡ ನಡೀತಾ ಇದೆ ಹೀಗಾಗಿ ಬದಲಾವಣೆ ಬೇಕು ಯಾಕೆ ಬಿಜೆಪಿ ಹರಳಕ್ಕಾಗಲ್ಲ ಪ್ರಬಲ ಅಭ್ಯರ್ಥಿಯನ್ನ ಎಲ್ಲಿಂದ ಕರ್ಕೊಬನ್ನಿ ಆದಷ್ಟು ಬೇಗ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿ ಹಾಗಾದಲ್ಲಿ ಮಾತ್ರ ಭದ್ರಾವತಿಯಲ್ಲಿ ಕಮಲದ ಕೆಲಸ ಆಗೋಕೆ ಸಾಧ್ಯ ಕೊನೆ ಕ್ಷಣದಲ್ಲಿ ಯಾರಿಗೂ ಟಿಕೆಟ್ ಕೊಟ್ಬಿಟ್ಟು ಗೆಲ್ಲಿಲ್ಲ ಅಂದ್ರೆ ಆಗಲ್ಲ ಅನ್ನೋ ಮಾತುಗಳನ್ನ ಒಂದಷ್ಟು ಒಂದಷ್ಟು ಹಿರಿಯ ಮತದಾರರು ಕೂಡ ಹೇಳಿದ್ರು ಹೀಗಾಗಿ ಶಿಕ್ಷಕರ ನೀವು ಭದ್ರಾವತಿಯ ಮತದಾರರಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಬಿಜೆಪಿಗೆ ರಾಮಯ್ಯ ಸೂಕ್ತ ಅಭ್ಯರ್ಥಿ ಆಗ್ತಾರಾ ಅನ್ನೋದನ್ನು ತಿಳಿಸಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು